ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಮೀಕ್ಷೆ ನಡೀತಾ ಇದೆ. ಪವರ್ ಟಿವಿ ಮೆಗಾ ಸರ್ವೆಯಲ್ಲಿ ಭರ್ಜರಿ ಪೈಪೋಟಿ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಾವು ಏಣಿ ಆಟ. ಪವರ್ ಟಿವಿಯ ಲೋಕ ಸಮೀಕ್ಷೆಗೆ ಭರ್ಜರಿ ಕಾಲ್ಸ್ ಬರ್ತಾ ಇದೆ, ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವು ಕೂಡ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ನಂಬರ್ 0806920599999. ಚುನಾವಣಾ ಪೂರ್ವ ಅತಿ ದೊಡ್ಡ ಸರ್ವೆಯನ್ನು ಪವರ್ ಟಿವಿ ಮಾಡ್ತಾ ಇದೆ. ಪವರ್ ಟಿವಿಯ ಲೋಕ ಸಮೀಕ್ಷೆಗೆ ಭರ್ಜರಿ ಕಾಲ್ಸ್ ಬರ್ತಾ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಿನಿ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನ ಕಣ ಆಗೋದ್ರಲ್ಲಿ ಯಾವುದೇ ಕೂಡ ಡೌಟ್ ಇಲ್ಲ ಅನ್ನೋ ತರ ಇದೆ. ಹಾವು ಏಣಿ ಆಟ ನೇರಾನೇರವಾದಂತಹ ಪೈಪೋಟಿ ನಡೀತಾನೆ ಇದೆ. ಸೊ ಸದ್ಯ ಟ್ರೆಂಡಿಂಗ್ ಹೇಗಿದೆ? ಸಿಂಧೂರ, ನೀವು ಹೇಳಿದ ಹಾಗೆ ಟ್ರೆಂಡಿಂಗ್ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ನೇರ ನೇರ ಪೈಪೋಟಿ ಇರೋದು ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಕ್ಷೇತ್ರ ಅನ್ನುವಂಥದ್ದು ಬಿಜೆಪಿಯ ಬಹಳ ಭದ್ರಕೋಟೆ. ಆದರೆ ಈ ಬಾರಿ ಯಾವುದೇ ರೀತಿಯಲ್ಲಾದರೂ ಕೂಡ ಕಾಂಗ್ರೆಸ್ ಗೆದ್ದುಕೊಳ್ಳೇಬೇಕು. 20 ವರ್ಷದಲ್ಲಿ ಬಿಜೆಪಿ ಗೆದ್ದುಕೊಳ್ತಾ ಇದೆ. 20 ವರ್ಷದಿಂದಲೂ ಕೂಡ ಪಿ ಸಿ ಗದ್ದಿಗೌಡರ್ ಅಲ್ಲಿ ಲೋಕಸಭಾ ಸಂಸದರಾಗಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ ಗೆದ್ದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಗಳನ್ನು ನೀಡ್ತಾ ಇದೆ, ಸಾಕಷ್ಟು ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಇದೆ. ಈಗ ಸದ್ಯದ ನಮ್ಮ ಸರ್ವೆಯ ಟ್ರೆಂಡನ್ನು ಗಮನಿಸ್ತಾ ಹೋದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ 3 ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳು ಮುಗಿದಿದೆ. ಈಗ 4ನೇ ಕ್ಷೇತ್ರದ ಸರ್ವೆ ಕಾರ್ಯ ಕೂಡ ಆರಂಭ ಆಗಿದೆ, ಅದು ಹುನಗುಂದ. ಹುನಗುಂದ 12:30 to 1:30 ಕೂಡ ಈ ಸರ್ವೆ ಕಾರ್ಯ ನಡೀತಾ ಇರೋದು. ಇಲ್ಲಿ ವಿಜಯಾನಂದ ಕಾಶಪ್ಪನವರ್ MLA ಅವರ ಕ್ಷೇತ್ರ. ಈ ಕಳೆದ ಬಾರಿಯೂ ಕೂಡ 2019 ವೀಣಾ ಕಾಶಪ್ಪನವರು ಸ್ಪರ್ಧೆಯನ್ನು ಮಾಡಿದ್ರು, ಸುಮಾರು 4,96,000 ಮತಗಳನ್ನು ಪಡೆದಿದ್ರು, ಆದರೆ ಸೋಲನ್ನು ಅನುಭವಿಸಿದ್ರು. ಆದರೆ ಈ ಬಾರಿಯೂ ಕೂಡ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಅವರಿಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಅನ್ನುವಂಥ ವಿಚಾರಗಳು ಕೂಡ ನಮ್ಮ ಸರ್ವೆಯಲ್ಲೂ ಕೂಡ ಸಾಕಷ್ಟು ಜನ ಅವರ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ವೆರಾಜ್ ಮತ್ತೊಂದು ಕಡೆಯಲ್ಲಿ ನೋಡೋದಾದರೆ ಪಿ ಸಿ ಗದ್ದಿಗೌಡರಿಗೆ ಮತ್ತೊಮ್ಮೆ ಅವಕಾಶ, 5ನೇ ಬಾರಿಯೂ ಕೂಡ ಅವರೇ ಸಂಸದರಾಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿನ ಮತದಾರರು ಕರೆ ಮಾಡಿ ನಮಗೆ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ವೀಣಾ ಕಾಶಪ್ಪನವರು ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಈ ಬಾರಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚಿಂತನೆಗಳು, ಸಾಕಷ್ಟು ಸಿದ್ಧತೆಗಳು ಕೂಡ ಒಂದು ಕಡೆಯಿಂದ ನಡೀತಾ ಇದೆ. ಸರ್ವೆಯನ್ನು ಗಮನಿಸಿದ್ರೆ ಏನು ಗೊತ್ತಾಗುತ್ತೆ ಸಿಂಧೂರ, ಹಾಗೂ ಏಣಿ ಆಟ ಇದ್ದಂಥ ಈ ಲೋಕಸಭಾ ಕ್ಷೇತ್ರ ಈಗ ನೇರ ನೇರ ಫೈಟ್, ಟಫ್ ಫೈಟ್ ಅಂತೂ ಇರೋದಂತೂ ಕನ್ಫರ್ಮ್ ಸಿಂಧೂರ.